ಹಾಯ್ ಫ್ರೆಂಡ್ಸ್, ಇನ್ನೊಂದು ರೆಸ್ಕ್ಯೂ ಕಾಲ್ ಇತ್ತು, ಹೋಗ್ತಾ ಇದ್ದೀವಿ. ಹಾಂ, ಯಾವುದು ಎಲ್ಲಿತ್ತು ಸರ್? ಗೈಸ್, ಇಂಡಿಯನ್ ರೆಡ್ ಸ್ನೇಕ್. ಹಾಂ, ಗ್ಯಾರ ಹೌಸ್ ಸರ್ ಇದು. ಹಾಂ, ನುಂಗೇತ್ ಮೋಸ್ಟ್ಲಿ. ಹ್ಞೂ, ಅಲ್ಲೇ ಐತೆ, ಮಧ್ಯೆಗೆ ಐತೆ ಅದು. ಎರಡು ಕಡೆ ಹೆಂಗೂ ಹೋಗೋಕ್ಕಾಗಲ್ಲ. ಗೈಸ್, ಇಂಡಿಯನ್ ರೆಡ್ ಸ್ನೇಕ್ ಕ್ಯಾಚನ್ನು ಮಾಡ್ಕೊಂಡಿದ್ದೀನಿ, ಕ್ಯಾಚ್ ಮಾಡ್ಕೊಂಡಿದ್ದೀನಿ. ಇಲ್ಲ, ಅದು ಅವು ಸುತ್ತಾಕಬಿಡ್ತು ಏಣಿಗೆ. ಇದ್ರೊಳಗೆ ಇದೆಯಾ ಮೂಟೆ ಒಳಗೆ ಸಿಗಾಕೊಂಡಿದ್ಯಾ? ಇದೇನು ಬೈಟ್ ಮಾಡಲ್ಲ? ಬೈಟ್ ಮಾಡ್ತದೆ, ಬೈಟ್ ಮಾಡಿದ್ರು ಏನು ತೊಂದರೆ ಇಲ್ಲ ಸರ್, ಯಾಕಂದ್ರೆ ವಿಷಯ ಇರಲ್ಲ. ಅಲ್ಲ, ಇದು ಇದರಲ್ಲಿ ಇರುತ್ತೆ ಅಂತಾರೆ ಬಾಲದಲ್ಲಿ, ನೀವು ಬಾಲ ಹಂಗೆ ಇಟ್ಕೊಂತಿದ್ರೆ ಸುಳ್ಳ. ಬಿಟ್ಟಪ್ಪ, ಒಂದು ಡಬ್ಬ ತಗೋ ಅವ್ರಿಗೆ. ಇಲ್ಲ, ಒಂದು ಚೀಲ ಕೊಡೋದ ಸರ್? ಚೀಲ ಬೇಡ, ಡಬ್ಬ ಡಬ್ಬ, ಒಂದು ದೊಡ್ಡ ಡಬ್ಬ ಇದೆ ಕೊಡ್ಬೇಕು. ಇದ್ರದ್ದು ತಗೋ, ಅದು ಪೈಂಟಿಂದು ಡಬ್ಬ ಐತಲ್ಲ. ಒಂದು 6 ಫೀಟ್ ಇದೆ ಅಲ್ಲ, ಆಲ್ಮೋಸ್ಟ್ ಒಂದು 8 ಅಡಿ ಐತೆ. ಅದೇ ತಗೋ ಮೃತಪ್ಪ, ಇದ್ರದ್ದು ಪೈಂಟಿನ ಡಬ್ಬ ಐತಲ್ಲ ಅದು. ಅದಕ್ಕಿಂತ ದೊಡ್ಡದ ಚೀಲ ಅದಕ್ಕೆ ಚೀಲ ಕೊಡು ಮೃತಪ್ಪ. ಚೀಲ ಗಟ್ಟಿ ಇರೋದು ಕೊಡಿ. ಯಾಕೆ ಚಿಕ್ಕ ಬರ್ತೀಯಾ ಅಂತೀರೋ?
ಗೈಸ್, ಇಂಡಿಯನ್ ರೆಡ್ ಸ್ನೇಕ್ ಕನ್ನಡದಲ್ಲಿ ಗ್ಯಾರೆ ಅವು ಅಂತೀವಿ. ಗೈಸ್, ಚೀಲ್ದಾಗ ಹಾಕ್ಕೊಂಡಾಯಿತು, ಚೀಲ್ದಾಗ ಹೋಗ್ತಾಯಿದೆ. ಮತ್ತು ನಿಮಗೆ ವೀಡಿಯೋ ಇಷ್ಟ ಬಂದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲರಿಗೂ ಶೇರ್ ಮಾಡಿರಿ ವೀಡಿಯೋ.